ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳ ನರಕ ದರ್ಶನ ಆಗ್ತಾ ಇದೆ. ರಸ್ತೆಗಳಷ್ಟೇ ಅಲ್ಲ, ಫುಟ್ಪಾತ್ ಕೂಡ ಡೇಂಜರ್. ಫುಟ್ಪಾತ್ ಮೇಲಿನ ಗುಂಡಿಗೆ ಬಿದ್ದಿದ್ದಾರೆ ಗಾಯಕ. ಬೆಂಗಳೂರಲ್ಲಿ ಪ್ರತಿದಿನ ಕೂಡ ರಸ್ತೆ ಗುಂಡಿಗಳ ನರಕ ದರ್ಶನವನ್ನ ನಿಮ್ಮ ನ್ಯೂಸ್ 18 ಕನ್ನಡ ಪ್ರತಿದಿನ ತೋರಿಸ್ತಾ ಇದೆ, ಅಭಿಯಾನವನ್ನ ಮಾಡ್ತಾ ಇದೆ, ಬಿಬಿಎಂಪಿಯನ್ನ ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಆದ್ರೂ ಕೂಡ ಬಿಬಿಎಂಪಿ ಇನ್ನೂ ಕೂಡ ಗಾಢ ನಿದ್ರೆಯಲ್ಲೇ ಇದೆ. ಪ್ರತಿದಿನ ಒಂದೊಂದು ಘಟನೆಗಳು ಆಗ್ತಾ ಇದ್ರು ಕೂಡ ರಸ್ತೆ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸ ಒಂದು ಕಡೆ ಆದ್ರೆ ಇನ್ನೊಂದಷ್ಟು ರಸ್ತೆ ಗುಂಡಿಗಳು ಹಾಗೆ ಇರೋದನ್ನ ನಾವು ಗಮನಿಸಬಹುದು. ಅದೇ ರೀತಿಯಾಗಿ ನಿನ್ನೆ ಕೂಡ ಅಂತಹದ್ದೇ ಒಂದು ಘಟನೆ ಮೊನ್ನೆ ನಡೆದಿದೆ. ಪ್ಲೇಬ್ಯಾಕ್ ಸಿಂಗರ್ ಅಜಯ್ ವಾರಿಯರ್ ಕಾಲಿಗೆ ಈ ಸಂದರ್ಭದಲ್ಲಿ ಗಾಯ ಆಗಿದ್ದು ದೊಡ್ಡ ಕಲ್ಲು ಸಂದ್ರ ಮೆಟ್ರೋ ಸ್ಟೇಷನ್ ಬಳಿ ಘಟನೆ ನಡೆದಿದೆ. ಈಗ ಕಾಲಿಗೆ ಹೊಲಿಗೆ ಹಾಕಿ ರೆಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ ವೈದ್ಯರು. ಇವತ್ತಿಗೂ ಕೂಡ ಆ ಗುಂಡಿಯನ್ನ ಮುಚ್ಚಿಲ್ಲ ಬಿಬಿಎಂಪಿ. ಹಾಗಾದ್ರೆ ಏನ್ ಮಾಡ್ತಾ ಇದೆ ಬಿಬಿಎಂಪಿ, ಏನ್ ಮಾಡ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು? ಬಿಬಿಎಂಪಿ ಎಡವಟ್ಟಿಗೆ ಅಜಯ್ ವಾರಿಯರ್ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಗಾಯಕರಾಗಿರುವಂತಹ ಅಜಯ್ ವಾರಿಯರ್ ಅವರೇ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಿ ಈಗ? ಎಲ್ಲರಿಗೂ ನಮಸ್ಕಾರ. ಸುಧಾರಿಸ್ಕೊಳ್ತಾ ಇದ್ದೀನಿ. ಬೇಡದೆ ಇದ್ದಿದ್ದು ಗಾಯ ಇದು. ಸೊ ಯುನೋ, ಬಟ್ ಲೈಫ್ ಹ್ಯಾಸ್ ಗೋ ಆನ್, ಮೂವ್ ಆನ್. ಸೊ ನಿನ್ನೆ ತಾನೇ ಡ್ರೆಸ್ಸಿಂಗ್ ಚೇಂಜ್ ಮಾಡಿದೆ. ಇನ್ನು ಬ್ಲಡ್ ಇನ್ನು ಊಸ್ ಔಟ್ ಆಗ್ತಾ ಇದೆ, ಯಾಕಂದ್ರೆ ಡೀಪ್ ಕಟ್ ಆಗಿದ್ದು. ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯತ್ತೆ ಒಣಗಕ್ಕೆ, ಗಾಯ ಒಣಗಕ್ಕೆ. ಸ್ಟಿಚಸ್ ಇದೆ, ಒಂದು 12-13 ಸ್ಟಿಚಸ್ ಇದೆ, ಸ್ವಲ್ಪ ಟೈಮ್ ಹಿಡಿಯತ್ತೆ. ಬಟ್ ಓಕೆ, ಹೌದು, ದ ಲಕ್ಕಿ ಆಡ್ ನಂಬರ್. ಎಷ್ಟು ಟೈಮ್ ರೆಸ್ಟ್ ಹೇಳಿದ್ದಾರೆ ಈಗ ಡಾಕ್ಟರ್? 15 ದಿನ ಅಂತೂ ಹೇಳಿದ್ದಾರೆ, ಯಾಕಂದ್ರೆ ಡೀಪ್ ಕಟ್ ಆಗಿರೋದ್ರಿಂದ ಅದು ಆಲ್ಮೋಸ್ಟ್ ಅಂದ್ರೆ ನೀ ಕ್ಯಾಪ್ ಇಂದ ಆಂಕಲ್ ಇದ್ರ ಮಧ್ಯೆ ಆಗಿರೋದು. ಸೊ ದೊಡ್ಡ ಒಂದು ದ ಲಾಂಗ್ ಬೋನ್ ಏನ್ ಬರತ್ತೋ ಅಲ್ಲಿ ಆಗಿರೋದು. ದೇವ್ರ ದಯೆಯಿಂದ ಫ್ರಾಕ್ಚರ್ ಆಗಿಲ್ಲ, ಬಟ್ ಆ ಬೋನ್ ತನಕ ಕಟ್ ಆಗ್ಬಿಟ್ಟಿದೆ. ಅಂಡ್ ಸ್ಟೀಪ್ ಆಗಿ, ಡೀಪ್ ಆಗಿ, ಹಾಗಾಗಿ ಸ್ವಲ್ಪ ಒಣಗಕ್ಕೆ ಟೈಮ್ ಹಿಡಿಯುತ್ತೆ. ಅವತ್ತು ಏನಾಯ್ತು ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬಹುದು ಅಜಯ್ ವಾರಿಯರ್ ಅವರೇ? ಆಹಾ, ಬೆಳೆದಿರೋ ದಿನ ಅದು. ಬಟ್ ಎನಿವೇಸ್, ನನ್ನ ಅನುಭವ ಹೇಳಲೇಬೇಕು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ ಉದ್ದೇಶನೂ ಅದೇ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ. ಒಳ್ಳೆ ಒಂದು ಕಾರ್ಯಕ್ರಮಗಳ ಒಂದು ಇದು, ಒಂದು ಯುನೋ ಲೈನ್ ಅಪ್ ಆಫ್ ಪ್ರೋಗ್ರಾಮ್ಸ್. ಯು ಎಸ್ ಅಲ್ಲಿ ಪ್ರೋಗ್ರಾಮ್ ಒಳ್ಳೆ ಚೆನ್ನಾಗಿ, ಒಳ್ಳೆ ಕಾರ್ಯಕ್ರಮ ಮುಗಿಸಿ ವಾಪಸ್ ಬಂದಿದ್ದಷ್ಟೇ. ಸೊ ಆ ಒಂದು ಹೊಂಗಲ್ಲಿ ಇದ್ದೆ. ಅದಕ್ಕೆ ಇನ್ನೂ ಜಾಸ್ತಿ ಬೇಸರ, ಯಾಕಂದ್ರೆ ಸೆಲೆಬ್ರೇಷನ್ ಟೈಮ್, ಅವಳು ಕಾರ್ಯಕ್ರಮ ಎಲ್ಲ ಸೋಲ್ಡ್ ಔಟ್ ಆಗಿ ಚೆನ್ನಾಗಾಯ್ತು. ಹಾಗಾಗಿ ಸೊ ಬಂದು ಮಗಳು ವೈಫ್ ಫ್ಯಾಮಿಲಿ ಎಲ್ಲ ಊರಲ್ಲಿದ್ದಾರೆ, ವೆಕೇಶನ್ ಟೈಮ್ ಬೇರೆ ಅಲ್ವಾ. ಸೊ ಮಗಳ ಬರ್ಡೇ, ಸೊ ಅವಳಿಗೆ ಒಂದು ಸರ್ಪ್ರೈಸ್ ಪಾರ್ಟಿ ಎಲ್ಲ ಅರೇಂಜ್ ಮಾಡಿದ್ದೆ. ಸರಿ, ಊರಿಗೆ ಹೋಗೋಣ ಅಂತ ಹೆಂಗೋ ಕಷ್ಟಪಟ್ಟು ಹೋಗ್ಲೇಬೇಕು. ಜೋರ್ ಮಳೆ ಇತ್ತು, ಹಿಂಗ್ ಗೊತ್ತಲ್ವ, ಕಳೆದ ಒಂದು ವಾರದಿಂದ. ಹೌದು, ಓಕೆ, ಅವ್ರ ಹತ್ರ ಮಾತನಾಡ್ಸೋಣ. ನೆಟ್ವರ್ಕ್ ಇಶ್ಯೂ ಆಗಿದೆ ಸ್ವಲ್ಪ. ಮತ್ತೆ ಅವ್ರಿಗೆ ಏನಾಯ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅವತ್ತಿನ ದಿನ ಏನಾಯ್ತು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಪ್ರತಿಯೊಬ್ಬರೂ ಕೂಡ ಈಗ ಪೆಟ್ಟು ತಿನ್ನುವಂತಹ ಪರಿಸ್ಥಿತಿ, ತಮ್ಮ ಜೀವವನ್ನ ಕೈಯಲ್ಲಿ ಇಟ್ಟು ರೋಡಲ್ಲಿ ಹೋಗ್ಬೇಕಾದಂತಹ ಪರಿಸ್ಥಿತಿ, ಫುಟ್ಪಾತ್ ಅಲ್ಲೂ ಕೂಡ ಅಂತಹದ್ದೇ ಪರಿಸ್ಥಿತಿ. ಯಾಕಂದ್ರೆ ರೋಡ್ ಸರಿ ಇಲ್ಲಪ್ಪ, ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗೋಣ, ನಮ್ಗೆ ಅಂತಾನೆ ಇರೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ, ಅಲ್ಲೂ ಕೂಡ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಇಡೀ ಮೈಯೆಲ್ಲ ಕಣ್ಣಾಗಿ ಇಟ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿಯನ್ನ ಬಿಬಿಎಂಪಿ ಮಾಡಿಕೊಟ್ಟಿದೆ ಬೆಂಗಳೂರಿನ ಜನರಿಗೆ. ಎಷ್ಟೇ ತೆರಿಗೆ ಕಟ್ಟಿದ್ರು, ಎಷ್ಟೇ ರೀತಿಯಂತಹ ವರದಿಗಳನ್ನ ಮಾಡಿದ್ರು, ಬಿಬಿಎಂಪಿ ಮಾತ್ರ ತಾನು ಎಚ್ಚೆತ್ತುಕೊಳ್ಳುವಂತಹ ಸ್ಥಿತಿಯಲ್ಲೇ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಪ್ರತಿದಿನ ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಗಾಯಗಳನ್ನ ಮಾಡಿಕೊಂಡು, ಪ್ರಮುಖವಾಗಿ ಸಾಕಷ್ಟು ಜನ ಇದರಿಂದಾಗಿ ಸಾವನ್ನ ಅನುಭವಿಸಿದ್ದಾರೆ. ಅವರ ಮನೆಯವರಿಗೆ ಇಂತಹ, ಅವರ ಮಕ್ಕಳನ್ನ, ಅವರ ಮನೆಯವರನ್ನ ಕಳ್ಕೊಂಡಿರುವಂತಹ ನೋವಿದೆ. ಆ ಒಂದು ನೋವು ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಕೂಡ ಗೊತ್ತಾಗ್ತಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರ ಮನೆಯಲ್ಲಿ ಏನಾದ್ರೂ ಇಂತಹ ಪರಿಸ್ಥಿತಿ ಆಗಿದ್ರೆ ಆಗ ಗೊತ್ತಾಗ್ತಾಯ್ತು ಏನಾಗಿದೆ, ಯಾವ ರೀತಿಯಲ್ಲಿ ಪರಿಸ್ಥಿತಿ ಇದೆ ಅನ್ನೋದು. ಸೊ ಮತ್ತೆ ಅಜಯ್ ವಾರಿಯರ್ ಹತ್ರ ಮಾತನಾಡ್ಸೋಣ. ನೀವು ಅದನ್ನ ಅವ್ರ ಹತ್ರ ನಾವು ಕೇಳ್ತಾ ಇದ್ದೆ ಏನಾಗಿದೆ ಆ ಒಂದು ದಿನ ಅಂತ, ಅದರ ಬಗ್ಗೆ ನಾನು ಅವ್ರ ಹತ್ರ ಮಾತನಾಡಿಸ್ತೀನಿ.